ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಮ ಪ್ರೇಮಿಯರು, ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅವ್ರು ನಿಮಗೆ ಏನು ಹೇಳ್ತಾ ಇದ್ದಾರೆ, ಅವರ ಮನಸ್ಸಿನಲ್ಲಿ ಏನಾಗ್ತಾ ಉಂಟು, ಅವ್ರು ನಿಮ್ಮ ಜೊತೆ ಇರ್ಬೋದು ಅಥವಾ ನಿಮ್ಮ ಪ್ರೀತಿ ಮುಂಚೆ ಇದ್ದ ಥರ ಈಗ ಇಲ್ಲದೇ ಇರ್ಬೋದು, ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು ಅಥವಾ ನೀವಿಬ್ಬರು ಸಪರೇಷನಲ್ಲಿರ್ಬೋದು, ನಿಜವಾಗಿಯೂ ಅವರ ಮನಸ್ಸಿನಲ್ಲಿ ಏನಾಗ್ತಾ ಉಂಟು, ಅವರ ಮನಸ್ಸಿನ ಭಾವನೆ ಏನು, ಅವ್ರು ನಿಮಗೆ ಏನು ಹೇಳ್ತಾ ಇದ್ದಾರೆ ಅನ್ನೋರು ಇವತ್ತಿನ ವಿಡಿಯೋ ಆಗಿರುತ್ತೆ. ಈ ವಿಡಿಯೋದ ಅಗತ್ಯ ಏನು ಅಂದರೆ, ಕೆಲವೊಂದ್ಸಲ ಪ್ರೀತಿ ಮಾಡಿರ್ತೇವೆ, ಸೊ ಏನೋ ಒಂದು ಕಾರಣಕ್ಕೆ ಅಥವಾ ಏನೋ ಒಂದು ಇಷ್ಟರಿರೋ ಸಪ್ರೇಷನಲ್ಲಿರ್ತೇವೆ ಅಥವಾ ಏನೋ ಒಂದು, ಸೊ ಮುಂಚೆ ಥರ ಅವ್ರು ಇರಲ್ಲ, ಸೊ ಒಂಥರ ನಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು ನಿಮ್ಮನ್ನು. ಸೊ ಹಾಗಾಗಿ ಅವರ ಮನಸ್ಸಿನಲ್ಲಿ ಏನಾಗ್ತಾ ಉಂಟು, ನಿಜವಾಗಿ ಅವ್ರು ನಿಮ್ಗೆ ಏನು ಹೇಳ್ತಾ ಇದ್ದಾರೆ, ಅವರ ಮನಸ್ಸಿನ ಭಾವನೆ ಏನು ಅನ್ನೋದು ಇವತ್ತು ನಾವು ನೋಡುವ. ನಿಮಗೆ ನಾನು ಮಾಡುವಂತಹ ವಿಡಿಯೋಸಿಂದ ಯೂಸ್ ಇದೆ, ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬ ಖುಷಿಯಾಗುತ್ತೆ. ಹಾಗೆಯೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನನ್ನ ಆರಾಧ್ಯವಾದ ಕೊರಗಜ್ಜ, ನಿಮ್ಮ ಜೀವನದಲ್ಲಿ ನೀವು ಬಯಸಿದ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗಲಿ. ಹಾಗೆಯೇ ನಿಮ್ಮ ಪ್ರೀತಿಯ ವಿಷಯದಲ್ಲಿ ಅಥವಾ ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಆ ಸಮಸ್ಯೆ ಎಲ್ಲವೂ ದೂರ ಆಗಲಿ ಅಂತ ನಾನು ನನ್ನ ಆರಾಧ್ಯವಾದ ಕೊರಗಜ್ಜನನ್ನು ಪ್ರಾರ್ಥಿಸುತ್ತೇನೆ. ನೀವು 3 ನಿಮಿಷಗಳ ಕಾಲ ನಿಮ್ಮ ಇಷ್ಟ ದೈವ ದೇವರು ಅಥವಾ ನಿಮ್ಮ ಗುರುಗಳು ಯಾರೋ ಇರಬಹುದು, ಸೊ ಅವರನ್ನು ನೆನೆಸಿಬಿಟ್ಟು ನೀವು ನಿಮ್ಮ ಹುಡುಗ ಅಥವಾ ಹುಡುಗಿ ಯಾರ ಬಗ್ಗೆ ನಿಮಗೆ ತಿಳ್ಕೊಳ್ಬೇಕು, ಯಾರ ಮನಸ್ಸಿನ ಭಾವನೆ ನಿಮಗೆ ಗೊತ್ತಾಗಬೇಕು, ನಿಮ್ಮ ಪ್ರೇಮಿಯ ಮನಸ್ಸಿನ ಭಾವನೆ ನಿಮಗೆ ತಿಳಿಬೇಕು ಅಂದರೆ ಆ ವ್ಯಕ್ತಿಯನ್ನು ನೆನೆಸಿಬಿಟ್ಟು, ಅವರ ಜೊತೆ ಕಲಿತಂತಹ ಸುಂದರವಾದ ಕ್ಷಣಗಳನ್ನು ನೆನೆಸಿಬಿಟ್ಟು ನೀವು ಇಲ್ಲಿ ಕಾಣುವಂತಹ 2 ಗೂಬೆಗಳಲ್ಲಿ ಯಾವುದಾದ್ರೂ ಒಂದು ಗೂಬೆಯನ್ನು ಅಂದರೆ ಕಪಲ್ ಗೂಬೆಯಲ್ಲಿ ಯಾವ ಒಂದು ಗೂಬೆ ನಿಮಗೆ ಇಷ್ಟ ಆಗುತ್ತೆ ಕಪಲಲ್ಲಿ, ಸೊ ಆ ಗೂಬೆಯನ್ನು ನೀವಿಲ್ಲಿ ಆಯ್ಕೆ ಮಾಡ್ಕೊಳ್ಬೇಕು. ನೀವು ಪ್ರಾರ್ಥನೆ ಮಾಡಿದ ನಂತರ ನಿಮಗೆ ತುಂಬ ಈಸಿ ಆಗುತ್ತೆ ಯಾವ ಗೂಬೆಯನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ. ಯಾಕೆ ಅಂದರೆ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಸಿಚುವೇಶನನ್ನು ಕೂಡ ಹೇಳ್ಕೊಂಡಿರ್ತೀರಾ, ಹಾಗಾಗಿ ನೋಡಿ 1ನೇ ಲವ್ ಗೂಬೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ. ಎಲ್ಲ ನೀವು ಒಂದು ಕಡೆ ಸಪರೇಷನಲ್ಲಿ ಇರ್ಬೋದು ಅಥವಾ ಜೊತೆಯಲ್ಲಿ ಇದ್ರೂ ನಿಮ್ಮ ರಿಲೇಷನ್ಶಿಪ್ ಅಷ್ಟಕ್ಕಷ್ಟೇ ಇರ್ಬೋದು. ಸೊ ಅವರು ನಿಮ್ಮ ಮನಸ್ಸಿಗೆ ನೋವು ಕೊಟ್ಟಿರ್ಬೋದು, ನಿಮ್ಮ ಮನಸ್ಸಿಗೆ ನೋವಾಗೋ ಥರ ನಡ್ಕೊಂಡಿರ್ಬೋದು, ಆ ಎಲ್ಲ ವಿಷಯಕ್ಕೆ ಅವರು ಕ್ಷಮೆ ಕೇಳ್ತಾ ಇದ್ದಾರೆ. ಸೊ ನೀವು ದೂರ ಆದ ನಂತರ, ಸೊ ಅಂದರೆ ಕೆಲವರು ಇಲ್ಲಿ ಮಾತನಾಡದೇ ಇರ್ಬೋದು, ನೀವಾಗಿ ಅವರನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು, ಕೆಲವರನ್ನು ನಿಮ್ಮ ವ್ಯಕ್ತಿ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರು ಅವಾಯ್ಡ್ ಮಾಡ್ತಾ ಇರ್ಬೋದು, ಬಟ್ ಅವರು ಕೂಡ ನಿಮ್ಮ ಜೀವನದಲ್ಲಿ ಬರಬೇಕು ರಿಟರ್ನ್. ಸೊ ಮುಂಚಿನ ಥರನೇ ನಮ್ಮ ಪ್ರೀತಿ ಮುಂದುವರಿಯಬೇಕು ಅಂತ ತುಂಬ ಅಂದ್ಕೊಳ್ತಾ ಇದ್ದಾರೆ. ಸೊ ನೀವಿಲ್ಲಿ ಅವರಿಂದ ದೂರ ಆಗಬೇಕು ಅಂದರೆ ನೀವು ದೂರ ಆಗಬೇಡಿ, ಅವ್ರ ಜೊತೆ ಇರಬೇಕು, ಸೊ ಎಲ್ಲನೂ ಸರಿಯಾಗುತ್ತೆ ಅಂತ ಅವರು ತುಂಬ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು ಅವರ ಬಗ್ಗೆ ಸರಿಯಾಗಿ ಕೆಲವರು ತಿಳ್ಕೊಂಡಿಲ್ಲ, ಸೊ ಅದು ಕೂಡ ಇಲ್ಲಿ ಒಂದು ಮೇನ್ ವಿಷಯ ಆಗಿರ್ಬೋದು. ಏನಕ್ಕಂದರೆ ಸೊ ನೀವು ಹೊರನೋಟಕ್ಕೆ ನೋಡುವ ದೃಷ್ಟಿಯಲ್ಲಿ ಅವರನ್ನು ನೋಡಿದಾಗ, ಸೊ ಅವ್ರ ಬಗ್ಗೆ ನಿಮಗೆ ಏನು ನಿಜ ಸಂಗತಿ ಗೊತ್ತಾಗಲ್ಲ. ಸೊ ಅವರ ಬಗ್ಗೆ ತಿಳ್ಕೊಳ್ಳಿ, ಅವರ ಹಿನ್ನೆಲೆ ಏನು, ಸೊ ಅವರ ಮನಸ್ಥಿತಿ ಏನು, ಸೊ ಅವರ ಫ್ರೆಂಡ್ಸ್ ಸರ್ಕಲ್ ಜೊತೆ ಅಥವಾ ಅವ್ರ ಬಗ್ಗೆ ಏನಾದರೂ ಯಾರ ಜೊತೆ ಆದರೂ ಗೊತ್ತಿದ್ದ ಅವ್ರ ಜೊತೆ ಕೇಳ್ಕೊಳ್ಳಿ, ಸೊ ಅವ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ತಗೊಳ್ಳಿ. ಏನಕ್ಕಂದರೆ ಸೊ ಅವ್ರ ಬಗ್ಗೆ ನೀವು ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು, ಸೊ ನೀವು ನೋಡಿದ ತಕ್ಷಣ, ಸೊ ಅವರು ನಿಮ್ಮ ಜೊತೆ ಇದ್ದಾಗ ಒಂಥರ ಇರ್ತಾರೆ, ಸೊ ಔಟ್ಸೈಡಲ್ಲಿ ಇನ್ನೊಂದು ಥರ ಇರ್ಬೋದು. ಸೊ ಈ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಮೋಸ ಆಗಬಾರ್ದು ಅನ್ನೋ ದೃಷ್ಟಿಯಿಂದ, ಸೊ ಅವ್ರ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಕೆಲವೊಂದ್ಸಲ ಅವರಿಗೆ ಅವರ ಮೈಂಡಲ್ಲಿ ನಿಮಗೆ ಡೌಟ್ ಉಂಟಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ನೀವು ಅವರನ್ನು ನಂಬಿ ಡೌಟ್ ಮಾಡಬೇಡಿ ಅಂತ ಅವರು ತುಂಬ ಟ್ರೈ ಮಾಡ್ತಾ ಇದ್ದಾರೆ ಹೇಳಲಿಕ್ಕೆ. ನೀವು ಯಾವ ವ್ಯಕ್ತಿಯನ್ನು ನೆನೆಸ್ಬಿಟ್ಟು ಅಂದರೆ ನಿಮ್ಮ ಹುಡುಗ ಹುಡುಗಿಯನ್ನು ನೆನೆಸ್ಬಿಟ್ಟು ವಿಡಿಯೋ ನೋಡ್ತಾ ಇದ್ದೀರಾ ನೋಡಿ. ಸೊ ಅವ್ರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅವರು ನಿಮಗೆ ಕೊಟ್ಟಂತಹ ನೋವಿರ್ಬೋದು, ದುಃಖ ಇರ್ಬೋದು, ಅಥವಾ ಅವಮಾನ ಮಾಡಿದ್ದಾರೆ ಕೆಲವರು ಇಲ್ಲಿ ಕೆಲವರಿಗೆ. ಸೊ ನೋಡಿ ನಿಮ್ಮ ಸಿಚುವೇಶನ್ ಹೇಗಿರುತ್ತೆ ಆ ರೀತಿಯಲ್ಲಿ ಅದರ ಮೇಲೆ ತಕೊಳ್ಳಿ ಅಂದರೆ ಇದು ಜನರಲ್ ಆಗಿರುತ್ತೆ. ಹಾಗಾಗಿ ನೋಡಿ ಇಲ್ಲಿ ಕೆಲವರು ಅವರಿಗೆ ಅವಮಾನ ಕೂಡ ಮಾಡಿದ್ದಾರೆ ನಿಮಗೆ, ಸೊ ನಿಮ್ಮ ಪ್ರೀತಿಗೆ. ಸೊ ಹಾಗಿರುವಾಗ ಇಲ್ಲಿ ಅದಕ್ಕೆಲ್ಲ ಅವರು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ, ಸಾರಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಈ ರಿಲೇಷನ್ಶಿಪ್ನಷ್ಟು ಅಲ್ಲ ಅವಳಿಗೆ ಹೋಗಬೇಕು ಅಂದರೆ ಇಲ್ಲಿ ಕೆಲವೊಂದು ಅಡೆತಡೆಗಳುಂಟು, ಸೊ ಸಮಸ್ಯೆ ಅನ್ನೋದುಂಟು. ನೀವು ಇಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ, ಯಾವುದಕ್ಕೂ ನೀವು ಇಲ್ಲಿ ಫೋರ್ಸ್ ಮಾಡಬೇಡಿ. ಏನಕ್ಕಂದರೆ ಸೊ ಫಸ್ಟಿಗೆ ಸೊ ಅವರ ಬಗ್ಗೆ ನೀವು ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ಏನಕ್ಕಂದರೆ ಪ್ರೀತಿ ಮಾಡಿ ಸೊ ತುಂಬ ಓವರ್ ಆದ ನಂತರ, ಸೊ ಅದು ನಿಮಗೆ ಸಹಿಸ್ಕೊಳ್ಳಿಕ್ಕೆ ಆಗಲ್ಲ ಅವರು ನಿಮ್ಮಿಂದ ದೂರ ಆದರೆ. ಹಾಗಾಗಿ ಅವ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ.
ನೀವು ಅಂದ್ಕೊಳ್ಬೋದು ಅವರು ದೂರ ಆಗ್ತಾ ಇದ್ದಾರೆ, ಅವರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ಸೊ ಎಲ್ಲ ಮರೆತೋಗಿದ್ದಾರೆ ಅಂತ. ಇಲ್ಲ, ಖಂಡಿತವಾಗಿಯೂ ಅವ್ರು ನಿಮ್ಮ ಪ್ರೀತಿಯನ್ನು ಮರೆಯಲ್ಲ, ಹಾಗೆಯೇ ನಿಮ್ಮ ಪ್ರೀತಿಯಿಂದಲೂ ದೂರ ಆಗಲ್ಲ, ನಿಮ್ಮನ್ನು ಕೂಡ ಬಿಡಲ್ಲ ಅವರು ಯಾವುದೇ ಒಂದು ಕಾರಣಕ್ಕೂ. ಸೊ ಈ ರಿಲೇಷನ್ಶಿಪ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ, ಬಟ್ ಇಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಅವ್ರು ನಿಮಗೆ ಮೆಸೇಜ್ ಮಾಡ್ತಾರೆ, ಸೊ ನಿಮ್ಮ ಜೊತೆ ಮಾತನಾಡ್ತಾರೆ. ನಾನು ಬ್ಲಾಕ್ ಮಾಡಿದರೆ ಆದಷ್ಟು ಬೇಗ ಅನ್ಬ್ಲಾಕ್ ಕೂಡ ಮಾಡ್ತಾರೆ. ಸೊ ನೀವು ನಿಮ್ಮ ಜೀವನದಲ್ಲಿ ಅಂದರೆ ನಿಮ್ಮ ಪ್ರೀತಿಯ ವಿಷಯದಲ್ಲಿ ಒಂದು ಹೊಸ ಚೇಂಜಸ್ ಅನ್ನೋದು ಕಾಣುತ್ತೆ. ಸೊ ನೀವಿಬ್ಬರು ದೂರ ಆಗಿದ್ದರೆ, ಸಪರೇಷನಲ್ಲಿದ್ದರೆ, ಸೊ ರೀಕನೆಕ್ಟ್ ಆಗ್ತೀರಾ. ಸೊ ಮುಂಚೆ ಇದ್ದ ಪರಿಸ್ಥಿತಿ ಇನ್ಮೇಲೆ ಇರಲ್ಲ, ಪರಿಸ್ಥಿತಿ ಸುಧಾರಿಸುತ್ತೆ. ಅವರು ಮುಂಚೆ ನಿಮ್ಮ ಜೊತೆ ಎಲ್ಲ ಜಾಸ್ತಿಯಾಗಿ ಏನನ್ನೋ ಶೇರ್ ಮಾಡದೇ ಇರ್ಬೋದು, ಅವರ ಮನಸ್ಸಿನಲ್ಲಿ ತುಂಬ ನೋವುಂಟು, ದುಃಖ ಉಂಟು, ಅದು ಯಾವುದನ್ನು ನಿಮ್ಮ ಜೊತೆ ಹೇಳ್ಕೊಂಡಿಲ್ಲ. ಅವರು ಕೆಲವೊಮ್ಮೆ ಅಂದ್ಕೊಳ್ತಾರೆ ನಾನು ಎಲ್ಲವನ್ನು ಹೇಳ್ಬಿಡ್ಬೇಕು ಅಂತ, ಸೊ ಅದು ಸರಿಯಾದ ಟೈಮ್ ಬಂದಿಲ್ಲ ಅಂತ. ಬಟ್ ಇವಾಗ ಅಂದ್ಕೊಳ್ತಾ ಇದ್ದಾರೆ ನಾನು ಎಲ್ಲವನ್ನು ಹೇಳ್ಬಿಡ್ಬೇಕಿತ್ತು, ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ. ನೀವು ನಿಮ್ಮ ಪ್ರೀತಿಯ ವಿಷಯದಲ್ಲಿ ಏನಾದರೂ ಡೌಟ್ ಮಾಡ್ತಾ ಇದ್ರೆ, ಅವರ ಮೇಲೆ ನಂಬಿಕೆ ಇಲ್ಲ, ನನ್ನ ಹುಡುಗ ನನಗೆ ಮೋಸ ಮಾಡ್ತಾ ಇದ್ದಾರೆ ಅಥವಾ ನನ್ನ ಹುಡುಗಿ ನನಗೆ ಮೋಸ ಮಾಡ್ತಾ ಇದ್ದಾರೆ ಅಂದರೆ, ನೀವು ಬೇರೆಯವರ ಹೆಲ್ಪ್ ಕೂಡ ತಗೊಳ್ಬೋದು. ಸೊ ಅವ್ರ ಬಗ್ಗೆ ಅಂದರೆ ಚೆನ್ನಾಗಿ ತಿಳ್ಕೊಳ್ಳಿಕ್ಕೆ, ಮತ್ತು ಅವರು ಮನಸ್ಸಿನಲ್ಲಿ ಏನು ಮೋಸ ಮಾಡ್ತಾ ಇಲ್ಲ, ಬಟ್ ನಿಮಗೆ ಎಲ್ಲ ಒಂದು ಕಡೆ ಅವರ ಮೇಲೆ ನಂಬಿಕೆ ಕಡಿಮೆ ಆಗ್ತಾ ಉಂಟು. ಯಾರು ನೋಡಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಹುಡುಗ ಅಥವಾ ಹುಡುಗಿಯನ್ನು ನೆನೆಸಿಬಿಟ್ಟು. ಸೊ ಈ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಉಂಟು, ಸೊ ಹಾಗಾಗಿ. ಬಟ್ ನಿಮ್ಮ ವ್ಯಕ್ತಿ ಅದು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅವರ ಮನಸ್ಸಿನಲ್ಲಿ ನೀವು ಮಾತ್ರ ಇರೋದು, ನಿಮ್ಮನ್ನು ಬಿಟ್ಟು ಬೇರೆ ಯಾರು ಕೂಡ ಇಲ್ಲ. ಎಟ್ ಪ್ರೆಸೆಂಟ್ ನಿಮ್ಮನ್ನೇ ಅವ್ರು ನೆನ್ಪು ಮಾಡ್ಕೊಳ್ಳೋದು, ನಿಮ್ಮ ಬಗ್ಗೆ ಆಲೋಚನೆ ಮಾಡೋದು. ಸೊ ಲೈಫಲ್ಲಿ ನಿಮ್ಮ ಜೊತೆನೇ ಇರಬೇಕು ಅಂತ ತುಂಬ ಟ್ರೈ ಮಾಡ್ತಾ ಇದ್ದಾರೆ, ಆದರೆ ಈ ಪರಿಸ್ಥಿತಿ ಅನ್ನೋದು ಸೊ ಯಾವ್ದು ಕೂಡ ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ ಅವರಿಗೆ, ಅವ್ರು ಅಂದ್ಕೊಂಡ ಥರ ಪರಿಸ್ಥಿತಿ ಇಲ್ಲ. ನೀವು ನಿಮ್ಮ ಪ್ರೀತಿಯಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗಬೇಕು ಅಂದ್ರೂ ಸೊ ಅಂದರೆ ಮ್ಯಾರೇಜ್ ಕಮಿಟ್ಮೆಂಟ್ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ವಿಷಯ ಇರ್ಬೋದು, ಸೊ ನೀವು ಅವರ ಮೇಲೆ ನಂಬಿಕೆ ಇಡಿ, ಮತ್ತು ಅವ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಅಂದರೆ ಇನ್ನೊಮ್ಮೆ ನೀವು ಮೋಸ ಹೋಗೋದು ಬೇಡ. ಇಲ್ಲಿ ನೋಡಿ, ಇಲ್ಲಿ ಕೆಲವರು ಬ್ರೇಕಪ್ ಆಗಿರ್ಬೋದು, ಸಪರೇಷನಲ್ಲಿರ್ಬೋದು, ರೀಕನೆಕ್ಟ್ ಆಗ್ತಾರೆ. ಬಟ್ ನೋಡಿ, ಅವರು ಒಮ್ಮೆ ಹೋಗಿರ್ತಾರೆ ನಿಮ್ಮನ್ನು ಬಿಟ್ಟು, ಇನ್ನೊಮ್ಮೆ ರಿಟರ್ನ್ ಬರ್ತಾರೆ. ಸೊ ಇಲ್ಲಿ ಅವರು ನಿಜವಾಗಿಯೂ ನಿಮ್ಮ ಮೇಲೆ ಪ್ರೀತಿಯಿಂದ ಬರ್ತಾರೆ. ಅಂದರೆ ಇಲ್ಲಿ ಕೆಲವರು, ಎಲ್ಲರಂತ ಹೇಳಲ್ಲ, ಕೆಲವರು ಸೊ ಅವರು ನಿಮಗೆ ಪುನಃಸಲ ಚೀಟಿಂಗ್ ಮಾಡುವಂತಹ ಸಾಧ್ಯತೆ ಉಂಟು. ಸೊ ಸರಿಯಾಗಿ ಅವರ ಬಗ್ಗೆ ತಿಳ್ಕೊಳ್ಳಿ. ಸೊ ಹೋದ ಪ್ರೀತಿ ಪುನಃ ನನಗೆ ಬಂತು, ನಮ್ಮ ಹುಡುಗ ನಮ್ಮ ಹತ್ರ ಬಂದ, ನಮ್ಮ ಹುಡುಗಿ ನಮ್ಮ ಜೊತೆ ಬಂದರು, ಸೊ ತುಂಬ ಖುಷಿಯಾಗಿದ್ದೇವಂತ ಆ ಪ್ರೀತಿಯಲ್ಲಿ ನೀವು ಏನು, ನೀವು ನೋಡಿ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು. ನಿಜವಾಗಿಯೂ ಅವರು ನಿಮ್ಮ ಜೊತೆ ಚೆನ್ನಾಗಿರಲಿಕ್ಕೆ ಬಂದಾರ ಅಥವಾ ನಿಜವಾಗಿಯೂ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಉಂಟಾ ಅನ್ನೋದನ್ನು ಸರಿಯಾಗಿ ನೀವು ತಿಳ್ಕೊಳ್ಬೇಕು. ತಿಳ್ಕೊಳ್ಳದೆ ನೀವು ಯಾವುದೇ ರಾಂಗ್ ಡಿಸಿಷನ್ ತಗೊಳ್ಬೇಡಿ, ಯಾಕಂದರೆ ನೀವು ಇನ್ನೊಮ್ಮೆ ಪ್ರೀತಿಯಲ್ಲಿ ಮೋಸ ಹೋದರೆ ಅದನ್ನು ನಿಮಗೆ ಸಹಿಸ್ಕೊಳ್ಳಿಕ್ಕೆ ಆಗಲ್ಲ. ನೋಡಿ, ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಪರಿಸ್ಥಿತಿ ಅಂಥದ್ದು ಏನು, ಸಿಚುವೇಶನ್ ನಿಮ್ಮ ಪ್ರೀತಿಯಲ್ಲಿ ಅಂತ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಮದುವೆ ವಿಷಯದಲ್ಲಿ ಕೂಡ ಅಷ್ಟೇ, ನಂಬಿಕೆಯಿಂದ ಇರಿ. ಸೊ ಇನ್ಫಾರ್ಮೇಷನ್ ಸರಿಯಾಗಿ ತಕೊಳ್ಳಿ. ಮತ್ತು ಮದುವೆ ಅನ್ನೋದು ಮಕ್ಕಳ ಆಟ ಅಲ್ಲ. ಸೊ ಹಾಗಾಗಿ ನೀವು 100% ಓಕೆ, ಇವರು ನನಗೆ ಪರ್ಫೆಕ್ಟ್ ಅಂತ ಆದರೆ ಮಾತ್ರ ನೀವು ಮುಂದುವರಿಯಿರಿ. ಇಲ್ಲಾಂದರೆ ಸೊ ನಿಮಗೆ ಅಲ್ಲಿ ಕೂಡ ಚೀಟಿಂಗ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ಪ್ರೀತಿಯ ವಿಷಯದಲ್ಲಿ ನೀವು ಯಾವ ಸಿಚುವೇಷನಲ್ಲಿದ್ದೀರಾ, ಸೊ ನಿಮ್ಮ ಲೈಫಲ್ಲಿ ನಿಮ್ಮ ಹುಡುಗಾಟ ಹುಡುಗಿ ಲೈಫಲ್ಲಿ ಏನಾಗ್ತಾ ಉಂಟು ಅನ್ನೋದು ನಿಮಗೆ ಸ್ವಲ್ಪ ಆದರೂ ಗೊತ್ತಿರುತ್ತೆ. ಸೊ ಅದರ ಮೇಲೆ ಈ ನಾನೇನು ಹೇಳಿದ್ದೇನೆ ಅದನ್ನು ತಕೊಳ್ಳಿ. ನಿಮಗೆ ಇಲ್ಲಿ ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ. ನಿಮಗೆ ಯಾವುದು ಪರ್ಸ್ನಲ್ ಆಗಿ ನೋಡಿ, ಪ್ಲೇಯರ್ ಮಾಡಿರ್ತೀರ, ನಿಮ್ಗೆ ಗೊತ್ತಾಗುತ್ತೆ ಯಾವ್ದು ನಿಮಗೆ ಅನ್ವಯ ಆಗುತ್ತೆ. ಹೌದು, ಇದು ನಂಗೇನೆ ಹೇಳಿದ್ದು. ಸೊ ಹೌದು, ನಮ್ಮ ಲೈಫ್ ಹಿಂಗೇನು ಉಂಟಂತ. ಸೊ ಅದರ ಮೇಲೆ ನೀವು ತಕೊಳ್ಳಿ. ಗೂಬೆ ಅನ್ನೋದು ತುಂಬ ಅದೃಷ್ಟದ ಸಂಕೇತ, ಹಾಗೆಯೇ ಪ್ರೀತಿಯ ಸಂಕೇತದಲ್ಲೂ ಕೂಡ ಗೂಬೆ ಅನ್ನೋದು ಅದೃಷ್ಟವನ್ನು ತಂದುಕೊಡುತ್ತೆ. ಅದು ನಿಮ್ಮ ಲವ್ ಲೈಫ್ ಇರ್ಬೋದು, ಸೊ ನೆಕ್ಸ್ಟ್ ಏನಾದರೂ ಕಮಿಟ್ಮೆಂಟ್ ಬೇಕು, ಮ್ಯಾರೇಜ್ ವಿಷಯ ಇರ್ಬೋದು. ಸೊ ಹಾಗಾಗಿ ಇವತ್ತು ನಾವು ಈ ಗೂಬೆಯನ್ನು ತಗೊಂಡ್ಬಿಟ್ಟು ನಿಮಗೆ ಹೇಳ್ತಾ ಇದ್ದೇವೆ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಯಾರೆಲ್ಲ ಎರಡನೇ ಗೂಬೆಯನ್ನು ಅಂದರೆ ಲವ್ ಗೂಬೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ, ನೀವು ನಿಮ್ಮ ಪ್ರೀತಿಯ ವಿಷಯದಲ್ಲಿ ಅಂದರೆ ಸ್ವಲ್ಪ ಅವರನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ, ನಿಮ್ಮ ಬಗ್ಗೆ ನೀವು ಟೇಕ್ ಕೇರ್ ಮಾಡಬೇಕಾಗುತ್ತೆ. ಸೊ ಏನಕ್ಕೆ ಟೇಕ್ ಕೇರ್ ಮಾಡಬೇಕು ಅಂದರೆ, ಸೊ ಎಲ್ಲ ಒಂದು ಕಡೆ ನೀವು ನಿಮ್ಮ ಹುಡುಗ ಅಥವಾ ಹುಡುಗಿಯನ್ನು ನೆನೆಸಿಬಿಟ್ಟು ತುಂಬ ವೀಕಾಗಿದ್ದೀರಾ. ಸೊ ಅಂದರೆ ಅವರ ಬಗ್ಗೆ 24 ಗಂಟೆ ಥಿಂಕ್ ಮಾಡ್ತೀರಾ, ಸರಿಯಾಗಿ ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ. ಸೊ ಮೈಂಡ್ ಫುಲ್ಲು ನಿಮ್ಮದು ಅಬ್ಸೆಂಟ್ ಆಗಿದೆ. ಸೊ ನೀವಿಬ್ಬರು ಕಳೆದಂತಹ ಕ್ಷಣಗಳನ್ನು
ನೆನ್ಪು ಮಾಡ್ಕೊಂಡು ತುಂಬ ನೋವು ಅನುಭವಿಸ್ತಾ ಇದ್ದೀರಾ. ಸೊ ಮತ್ತು ಇನ್ನೊಂದು ಕಡೆ ನಿಮ್ಮ ಪ್ರೀತಿ ಮೇಲೆ ನಿಮಗೇನೆ ನಂಬಿಕೆ ಇಲ್ಲ, ಸೊ ತುಂಬ ಅನುಮಾನ ಬರ್ತಾ ಅಂತ ನಿಮ್ಮ ಹುಡುಗ ಅಥವಾ ಹುಡುಗಿ ಮೇಲೆ. ಸೊ ಈ ಪ್ರೀತಿ ಹೀಗೇನೆ ಇರುತ್ತೆ, ಅಥವಾ ನಮ್ಮ ಹುಡುಗ ಹುಡುಗಿ ಬೇರೆಯವ್ರ ಜೊತೆ ಏನೋ ರಿಲೇಷನ್ಶಿಪ್ ಇಟ್ಕೊಂಡಿದ್ದಾರ, ಏನಕ್ಕೋ ನನಗೆ ಹಾಗೆ ಅನ್ನಿಸ್ತಾ ಉಂಟು. ಸೊ ನೋಡಿ, ನೀವು ಅನುಮಾನ ಬರ್ತಾ ಇದ್ದೀರಾ ಅಥವಾ ನಿಮ್ಮಲ್ಲಿ ಇರುವಂಥ ನೆಗೆಟಿವ್ ವೈಬ್ರೇಷನಿಂದ ಲಾಗುತ್ತಿಲ್ಲ. ಸೊ ಅಲ್ಲಿ ಕಾಣುವಂಥ ಸಿಚುವೇಶನ್ ಎಲ್ಲ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು, ಸೊ ಅವರು ಥಾರ್ಡ್ ಪಾರ್ಟಿಯಲ್ಲಿ ಇರುವ ಥರನೇ ಕಾಣಿಸುತ್ತೆ. ಅಂದರೆ ಅವರ ಲೈಫಲ್ಲಿ ಬೇರೆ ಯಾರೋ ಬರ್ತಾ ಇದ್ದಾರೆ, ಬೇರೆ ಯಾರೋ ಹುಡುಗ ಇದ್ದಾರೆ ಹುಡುಗಿ ಇದ್ದಾರೆ ಅನ್ನೋ ಫೀಲ್ ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಉಂಟು. ಹಾಗಾಗಿ ತುಂಬ ನೀವು ಮಾನಸಿಕವಾಗಿ ನೋವು ಅನುಭವಿಸ್ತಾ ಇದ್ದೀರಾ. ಏನು ಮಾಡಬೇಕು, ಬಿಡೋದು, ಯಾರ ಜೊತೆ ಹೇಳೋದು, ಸೊ ಡೈರೆಕ್ಟಾಗಿ ಕೇಳುವ ಯಾವುದು ಕೂಡ ನಿಮಗೆ ಪ್ರೆಸೆಂಟ್ ಸಿಚುವೇಷನಲ್ಲಿ ನಿಮಗೆ ಆಗ್ತಾ ಇಲ್ಲ. ಸೊ ಹಾಗಾಗಿ ನೀವು ಇಲ್ಲಿ ಕರೆಕ್ಟಾಗಿ ನಿಮ್ಮ ಬಗ್ಗೆ ನೀವು ಟೇಕ್ ಕೇರ್ ಮಾಡ್ತಾ ಇಲ್ಲ, ಸರಿಯಾಗಿ ಊಟ ಮಾಡ್ತಾ ಇಲ್ಲ, ನಿದ್ದೆ ಮಾಡ್ತಾ ಇಲ್ಲ. ಬಟ್ ಅವರು ನಿಮ್ಮ ಜೊತೆ ಇರ್ಬೋದು ಅಥವಾ ನಿಮ್ಮಿಂದ ದೂರ ಇರ್ಬೋದು, ಸಪರೇಷನಲ್ಲಿ ಇರ್ಬೋದು. ಸೊ ಆದ್ರೂ ಅವ್ರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ, ಅವ್ರು ಯಾವುದಕ್ಕೂ ಬಿಟ್ಟು ಹೋಗಬೇಕು ಅಂತ ಹೋಗಿದ್ದಲ್ಲ, ಆ ಪರಿಸ್ಥಿತಿ ಆ ರೀತಿ ಉಂಟು. ಸೊ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ, ಸೊ ಬಿಟ್ಟು ಹೋದವರು ರಿಟರ್ನ್ ನಿಮ್ಮ ಲೈಫಲ್ಲಿ ಬರ್ತಾರೆ. ನೀವು ಯಾವ ವ್ಯಕ್ತಿಯ ನೆನೆಸ್ಬಿಟ್ಟು ವೀಡಿಯೋ ನೋಡ್ತಾ ಇದ್ದೀರಾ, ಅವರಿಗೂ ಆಸೆ ಉಂಟು ನಿಮ್ಮ ಜೊತೆನೇ ಇರಬೇಕು, ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು, ಆ ಥರ ಇರಬೇಕು, ನಾವು ಈ ಥರ ಇರಬೇಕು ಅಂತ. ಬಟ್ ಯಾಕೋ ಈ ಪರಿಸ್ಥಿತಿ ಸಂದರ್ಭಗಳು ಕರೆಕ್ಟ್ ಆಗಿಲ್ಲ, ಎಲ್ಲನೂ ನೆಗೆಟಿವ್ ವೈಬ್ರೇಷನೇ. ಅಂದರೆ ನೀವಿಲ್ಲಿ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರುವಾಗ ಸೊ ನಿಮ್ಮ ಹುಡುಗ ಅಥವಾ ಹುಡುಗಿಗೂ ನೆಗೆಟಿವ್ ವೈಬ್ರೇಷನ್ಗೆ ಪಾಸ್ ಆಗುತ್ತೆ. ಏನಕ್ಕಂದರೆ ನೀವು ಅವರನ್ನು ನೆನೆಸ್ಬಿಟ್ಟು ಸೊ ಅವರ ಬಗ್ಗೆ ಸೊ ಅವ್ರ ಲೈಫಲ್ಲಿ ಬೇರೆ ಯಾರೋ ಇದ್ದಾರೆ ಏನೋ ಆಗ್ತಾ ಅಂತ, ಸೊ ಆ ಥರ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ಅಲ್ಲಿ ಅವರಿಗೆ ನೆಗೆಟಿವ್ ವೈಬ್ರೇಷನ್ ಪಾಸ್ ಆಗುತ್ತೆ. ನೋಡಿ, ಅವ್ರು ತುಂಬ ಟೆನ್ಷನ್ ಅನುಭವಿಸ್ತಾ ಇದ್ದಾರೆ, ತುಂಬ ನೋವಲ್ಲಿದ್ದಾರೆ. ಅಂದರೆ ಟೆನ್ಷನ್ ಮಾಡ್ಕೊಳ್ತಾ ಇದ್ದಾರೆ, ಈ ಪ್ರೀತಿ ನನಗೆ ಸಿಗುತ್ತಾ ಇಲ್ವಾ, ಈ ಪ್ರೀತಿಯಲ್ಲಿ ಏನು ಮಾಡೋದು. ಸೊ ತುಂಬ ಅಡೆತಡೆಗಳು ಅವರಿಗೆ ಕಾಣ್ತಾ ಉಂಟು, ಯಾವುದೇ ಒಂದು ಅವರ ಪರ್ಸ್ನಲ್ ಲೈಫಲ್ಲಿ ಇರ್ಬೋದು, ಅಥವಾ ವೈಯಕ್ತಿಕವಾಗಿ ಜಾಬ್ ರಿಲೇಟೆಡ್, ಮನಿ ರಿಲೇಟೆಡ್, ಅಥವಾ ಏನೋ ಒಂದು. ಸೊ ಅಡೆತಡೆಗಳು ಅನ್ನೋದು ಈ ಪ್ರೀತಿಯಲ್ಲಿ ಕಾಣ್ತಾ ಉಂಟು. ಸೊ ತುಂಬ ಟೆನ್ಷನ್ ಮಾಡ್ಕೊಳ್ತಾ ಇದ್ದಾರೆ, ನೋವಲ್ಲಿದ್ದಾರೆ. ಈ ರಿಲೇಷನ್ಶಿಪ್ಪನ್ನು ನಾನು ಉಳಿಸ್ಕೊಳ್ಳಿಕ್ಕಾಗುತ್ತಾ ಇಲ್ವಾ, ಈ ಪ್ರೀತಿಯನ್ನು ಎಲ್ಲಿ ನಾನು ಕಳ್ಕೊಳ್ತೇನೆ ಅಂತ ತುಂಬ ಅವರು ಒತ್ತಡದ ಪರಿಸ್ಥಿತಿಯಲ್ಲಿದ್ದಾರೆ. ನೀವು ನಿಮ್ಮ ಹುಡುಗ ಅಥವಾ ಹುಡುಗಿ ನೆನೆಸ್ಬಿಟ್ಟು ನೀವು ತುಂಬ ಚೇಂಜ್ ಆಗಿದ್ದೀರಾ ಅಂತ ನೀವು ಡೈರೆಕ್ಟಾಗಿ ಕೇಳಿರ್ಬೋದು ನಿಮ್ಮ ಹುಡುಗ ಹುಡುಗಿ ಜೊತೆ, ಅಥವಾ ನೀವು ಈಗ ಅಂದ್ಕೊಳ್ಬೋದು ಸೊ ನಮ್ಮ ಇಟ್ಟು ಮೊದಲಿದ್ದ ಥರ ಇಲ್ಲ, ತುಂಬ ಚೇಂಜ್ ಆಗಿದ್ದಾರೆ ಅಂತ. ಸೊ ಇವತ್ತಿಗೂ ಅವರು ಚೇಂಜ್ ಆಗಿಲ್ಲ, ಚೇಂಜ್ ಆಗುವಂತಹ ಕ್ಯಾರೆಕ್ಟರೇ ಅಲ್ಲ ಅವರದ್ದು. ಸೊ ಫಸ್ಟಾಗಿ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ರು, ಹಾಗೆಯೇ ಪ್ರೀತಿ ಮಾಡ್ತಾ ಇದ್ದಾರೆ. ಸೊ ಆದರೆ ನೀವಿಲ್ಲಿ ಅವರು ನಡ್ಕೊಳ್ಳುವಂತಹ ರೀತಿ ಇರ್ಬೋದು, ಸೊ ಅವರ ಮನಸ್ಸಿನಲ್ಲಿರುವಂತಹ ನೋವು ಒತ್ತಡದಿಂದಾಗಿ ಅವರು ಸ್ವಲ್ಪ ನಿಮ್ಮ ಜೊತೆ ಮಾತನಾಡುವ ಅಲ್ಲಿ ಸ್ವಲ್ಪ ವೇರಿಯೇಷನ್ ಆಗಿರ್ಬೋದು, ಅದನ್ನೇ ನೀವು ಸೊ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ, ಪ್ರೀತಿ ಕಡಿಮೆ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀರಾ. ಒಬ್ಬ ಮನುಷ್ಯನಿಗೆ ಟೆನ್ಷನ್ ಇದ್ದಾಗ, ನೋವಿದ್ದಾಗ, ದುಃಖ ಇದ್ದಾಗ, ಒತ್ತಡ ಇದ್ದಾಗ ಸೊ ಯಾವುದೂ ಬೇಡ, ಮುಂಚಿನ ಥರನೇ ಅವರು ಖುಷಿ ಖುಷಿಯಾಗಿರಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಅವರಿಗೆ ಒತ್ತಡ ಅನ್ನೋದು ತುಂಬ ಜಾಸ್ತಿ ಇದೆ, ಹಾಗೆಯೇ ಮನಸ್ಸಿನಲ್ಲಿ ನೋವುಂಟು. ನೋವಿದ್ದಾಗ ನಿಮ್ಮ ಜೊತೆ ಮುಂಚೆ ಇದ್ದ ಥರನೇ ಇರಲಿಕ್ಕಾಗಲ್ಲ. ನೋಡಿ, ಪ್ರೀತಿಯನ್ನು ಉಳಿಸ್ಕೊಳ್ಬೇಕು, ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂತ ಅವರಿಗೂ ಮನಸ್ಸಿನಲ್ಲಿ ಉಂಟು. ಆದರೆ ತುಂಬ ಅದೇ ತಡೆಗಳುಂಟಂತ ಅವರಿಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ. ಸೊ ಹಾಗಾಗಿ ಆ ವ್ಯಕ್ತಿ ನಿಮ್ಮ ಜೊತೆ ಇದ್ದಾಗ ಅಥವಾ ಮಾತನಾಡಿದಾಗ ಫೋನಲ್ಲಿ ಸೊ ಒಂಥರ ಡೆಲ್ಲಾಗಿ ಸೊ ಬೇಕಾ ಬೇಡವಾ ಅಂದರೆ ಆ ಥರ ನಿಮಗೆ ಅನಿಸುತ್ತೆ ಅವರನ್ನು ನೋಡಿದಾಗ. ಬಟ್ ಅವ್ರ ಮನಸ್ಸಿನಲ್ಲಿ ಈ ರಿಲೇಷನ್ಶಿಪ್ ಉಳಿಸ್ಬಿಡ್ಬೇಕು, ಈ ಪ್ರೀತಿ ಮುಂದುವರಿಸಬೇಕು ಅಂತ ತುಂಬ ಆಸೆ ಉಂಟು. ಅಂದರೆ ಅವರಿಗೆ ತುಂಬ ಇಷ್ಟ, ಈಗಲೂ ಇಷ್ಟಪಡ್ತಾ ಇದ್ದಾರೆ ನಿಮ್ಮನ್ನು, ನಿಮ್ಮನ್ನು ತುಂಬ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಸೊ ಕೆಲವೊಂದು ಪ್ರಶ್ನೆಗಳನ್ನು ನೀವು ಅವರಿಗೆ ಕೇಳಿರ್ಬೋದು, ಈ ರಿಲೇಷನ್ಶಿಪ್ ಬಗ್ಗೆ ಅಥವಾ ಈ ಮ್ಯಾರೇಜ್ ಕಮೆಂಟ್ ಬಗ್ಗೆ ಇರ್ಬೋದು. ಸೊ ಆದಷ್ಟು ಬೇಗ ನೀವು ಉತ್ತರ ಕೊಡಬೇಕು ಅಂತ ಹೇಳಿರ್ಬೋದು. ಸೊ ವೆಯ್ಟ್ ಮಾಡಿ, ವೆರಿ ಸೂನ್ ಅವ್ರು ನಿಮಗೆ ಉತ್ತರ ನೀಡ್ತಾರೆ. ಸೊ ಒಂದು ಡಿಸಿಷನ್ ತಗೊಳ್ತಾರೆ ನಿಮ್ಮ ಬಗ್ಗೆ. ಕೆಲವೊಂದ್ಸಲ ಎಲ್ಲ ಕಡೆಯೂ ಅಡೆತಡೆಗಳಿದ್ದಾಗ ಏನು ನಿಮಗೆ ಬೇಕಾದ ಥರ ಆನ್ಸರ್ ಮಾಡಲಿಕ್ಕೆ ಆಗಲ್ಲ ಅವರು. ಸೊ ಅವರು ಮ್ಯಾಕ್ಸಿಮಮ್ ಆಗಿ ಟ್ರೈ ಮಾಡ್ತಾರೆ ಪ್ರೀತಿನ ಉಳಿಸ್ಕೊಳ್ಳಿಕ್ಕೆ, ನೆಕ್ಸ್ಟ್ ಲೆವೆಲ್ಗೆ ತಕೊಂಡು ಹೋಗಲಿಕ್ಕೆ. ಯಾರು ನೋಡಿ ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಪದೇ ಪದೇ ಅವರಿಗೆ ಪೋಸ್ಟ್ ಮಾಡಬೇಡಿ, ಅವರಿಗೆ ಇರಿಟೇಷನ್ ಮಾಡಬೇಡಿ, ಕೇಳಿದ್ದನ್ನೇ ಕೇಳೋದು ಎಲ್ಲ ಮಾಡಬೇಡಿ. ಸೊ ಅವರ ಬಗ್ಗೆನೂ ಸ್ವಲ್ಪ ಇನ್ಫಾರ್ಮೇಷನ್ ತಗೊಳ್ಳಿ, ಅವರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂತ. ಸೊ ನೀವು ಜಾಸ್ತಿ ಟೆನ್ಷನ್ ಕೊಡಬೇಡಿ, ಹಾಗೆಯೇ ನೀವು ಕೂಡ ಟೆನ್ಷನ್ ಮಾಡಬೇಡಿ. ನೀವು ಇಬ್ಬರು ಕೂಡ ಟೆನ್ಷನ್ ಆದರೆ, ಇಬ್ಬರು ಕೂಡ ನೆಗೆಟಿವ್ ವೈಬ್ರೇಷನ್ ಪಾಸ್ ಆದರೆ ಸೊ ಈ ರಿಲೇಷನ್ಶಿಪ್ ಕಂಟಿನ್ಯೂ ಆಗಲಿಕ್ಕೆ ಅಥವಾ ನೆಕ್ಸ್ಟ್ ಲೆವೆಲ್ಗೆ ಹೋಗಲಿಕ್ಕೆ ತುಂಬ ಕಷ್ಟ ಆಗುತ್ತೆ, ಹಾಗೆಯೇ ಪ್ರೀತಿ ಉಳಿಸ್ಕೊಳ್ಳಿಕ್ಕೂ ತುಂಬ ಕಷ್ಟ ಆಗುತ್ತೆ. ಸೊ ಏನಕ್ಕಂದರೆ ನೀವು ಇಬ್ಬರು ಕೂಡ ನೆಗೆಟಿವ್ ಆಗಿ
ಫೀಲ್ ಮಾಡ್ತಾ ಇದ್ರೆ ಅದು ವರ್ಕ್ ಆಗಲ್ಲ. ಯಾರಾದರೂ ಒಬ್ಬರು ಪಾಸಿಟಿವ್ ಆಗಿ ಇಲ್ಲಿ ಆಲೋಚನೆ ಮಾಡಬೇಕಾಗುತ್ತೆ. ಸೊ ನೀವು ಪಾಸಿಟಿವ್ ಆಗಿರಿ, ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಸೊ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ. ನಿಮ್ಮ ರಿಲೇಷನ್ಶಿಪ್ ಬಗ್ಗೆ, ನಿಮ್ಮ ವ್ಯಕ್ತಿ ಬಗ್ಗೆ ನಿಮಗೆ ಪ್ರೀತಿ ಇರಲಿ, ನಂಬಿಕೆ ಇರಲಿ, ಹಾಗೆಯೇ ನಿಮ್ಮ ಮೇಲೆ, ನಿಮ್ಮ ಪ್ರೀತಿಯ ಮೇಲೆ ನಿಮಗೆ ನಂಬಿಕೆ ಇರಲಿ. ಇಲ್ಲಿ ತಾಳ್ಮೆ ಕೂಡ ಮುಖ್ಯ. ಸೊ ಪ್ರೀತಿ ಅನ್ನೋದನ್ನು ನಾವು ತಾಳ್ಮೆಯಿಂದ ಮಾತ್ರ ಪಡ್ಕೊಳ್ಳಿಕ್ಕೆ ಸಾಧ್ಯ. ಸೊ ಒಮ್ಮೆಲೆ ಆಗಬೇಕು, ಈಗಲೇ ಆಗಬೇಕು ಅಂದರೆ ಸೊ ಅದು ಆಗಲ್ಲ. ಅಷ್ಟು ಬೇಗ ಸಿಕ್ಕಿದ್ರೂ ಅದು ಜಾಸ್ತಿ ಟೈಮ್ ಉಳಿಯಲ್ಲ ಅಂತ ಪ್ರೀತಿ. ಸೊ ಪ್ರೀತಿಯಲ್ಲಿ ತಾಳ್ಮೆ ಅನ್ನೋದು ತುಂಬ ಮುಖ್ಯ. ತಾಳ್ಮೆ ಇದ್ದಾಗ ಮಾತ್ರ ನಾವು ಏನು ಬೇಕಿದ್ರು ಪಡ್ಕೊಳ್ಬಹುದು. ಹೀಗೆ ಇಲ್ಲಿ ನಿಮ್ಮ ಪ್ರೀತಿ ಮೇಲೆ ನಿಮ್ಮ ಇಷ್ಟ ದೈವ ದೇವರ ಗುರುಗಳ ಆಶೀರ್ವಾದ ಅನ್ನೋದು ಖಂಡಿತವಾಗಿ ಉಂಟು. ಸೊ ಯಾವುದಕ್ಕೂ ನೀವು ರ್ಯಾಶ್ ಆಗಿ ಯಾವುದೇ ಒಂದು ರಾಂಗ್ ಡಿಸಿಷನ್ ತಗೊಳ್ಬೇಡಿ. ಸೊ ಮೈಂಡನ್ನು ಕ್ಲಿಯರಾಗಿ ಇಟ್ಕೊಳ್ಳಿ, ಚೆನ್ನಾಗಿ ಊಟ ಮಾಡಿ, ನಿದ್ದೆ ಮಾಡಿ. ಸೊ ಬಿ ಪಾಸಿಟಿವ್. ಸೊ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ. ಸೊ ಎಷ್ಟೇ ಅಡೆತಡೆಗಳು ಇದ್ರೂ, ಏನೇ ಒಂದು ಪ್ರಾಬ್ಲಮ್ ಇದ್ರೂ ಅವರ ಲೈಫಲ್ಲಿ ಅದನ್ನೆಲ್ಲ ಅವರು ಕ್ಲಿಯರ್ ಮಾಡ್ತಾರೆ. ಸೊ ಆ ನಂತರ ಖಂಡಿತವಾಗಿಯೂ ನಿಮ್ಮ ಪ್ರೀತಿ ಸಕ್ಸಸ್ ಆಗುತ್ತೆ. ಬಟ್ ನೀವಿಲ್ಲಿ ಏನು ಮಾಡಬೇಕು, ಸೊ ಅವ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ಳಿ, ಮೆಡಿಟೇಷನ್ ಮಾಡಿ, ಸೊ ಪ್ರೇಯರ್ ಮಾಡಿ, ಪ್ರಾರ್ಥನೆ ಮಾಡಿ ಕೂಲಾಗಿ. ಸೊ ಪ್ರಾಕ್ಟಿಸುವುದರಿಂದ ನಿಮ್ಮ ಪ್ರೀತಿ ಇನ್ನೂ ಕೂಡ ಸ್ಟ್ರಾಂಗ್ ಆಗುತ್ತೆ. ಸೊ ನಿಮ್ಮ ಪ್ರೀತಿ ಅಲ್ಲಿರುವಂತಹ ಸಮಸ್ಯೆ ಎಲ್ಲನೂ ದೂರ ಆಗುತ್ತೆ. ಅವರಿಗೆ ಪದೇ ಪದೇ ಕೇಳಿದ್ದನ್ನೇ ಕ್ವಶನನ್ನು ಕೇಳಬೇಡಿ. ಸೊ ತುಂಬ ಟೆನ್ಷನ್ ಕೊಡಬೇಡಿ. ಈ ರಿಲೇಷನ್ಶಿಪ್ಪಲ್ಲಿ ಅವರಿಗೆ ತುಂಬ ಟೆನ್ಷನ್ ಉಂಟು. ನೀವು ಬೇಕಿದ್ರೆ ಕೇಳಿ, ಅವ್ರ ಜೊತೆ ಕಾಲ್ ಮಾಡಿ, ನಿಮ್ಮ ಯಾರು ನೋಡಿ ಮಾತನಾಡ್ತಾ ಇದ್ದಾರೆ ನೀವು ಕೇಳಿ. ಸೊ ಅವ್ರು ತುಂಬ ಟೆನ್ಷನಲ್ಲಿದ್ದಾರೆ, ನೋವಲ್ಲಿದ್ದಾರೆ. ಸೊ ಅದನ್ನು ಅವರು ಯಾವತ್ತೂ ಹೇಳ್ಕೊಂಡಿಲ್ಲ. ಸೊ ಅದು ನಿಮಗೆ ಗೊತ್ತು ಕೂಡ ಆಗಲ್ಲ. ನೀವು ನಿಮ್ಮ ಹುಡುಗ ಹುಡುಗಿ ತುಂಬ ಬಿಂದಸ್ ಆಗಿದ್ದಾರೆ. ಸೊ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ, ನನ್ನ ನೋಡಿದರೆ ಆಗಲ್ಲ, ಮುಂಚಿನ ಥರ ನನ್ನನ್ನು ಪ್ರೀತಿ ಮಾಡ್ತಾ ಇಲ್ಲ ಅಂತ ನೀವು ತುಂಬ ಅವರ ಬಗ್ಗೆ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಾ ಇದ್ದೀರಾ. ಅವರು ನಿಮ್ಮ ಜೊತೆ ಔಟ್ಸೈಡ್ ಹೋಗಬೇಕು, ಸ್ವಲ್ಪ ಮನಸ್ಸು ಮೈಂಡ್ ಎಲ್ಲ ರಿಫ್ರೆಶ್ ಆಗಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದಾರೆ. ಬಟ್ ಅದು ವೆರಿ ಸೂನ್ ಅವ್ರು ನಿಮ್ಮನ್ನು ಮೀಟ್ ಆಗ್ಬೋದು ಯಾವುದಕ್ಕೂ. ಸೊ ಇಟ್ಸ್ ಮೇ ಟೇಕ್ ಒಂದು ಸಿಕ್ಸ್ ಸಪ್ರೇಷನಲ್ಲಿದ್ದರೆ 6 months ಮೇ ಬಿ ತಗೊಳ್ತೆ. ಮತ್ತೆ ಅವರು ನಿಮ್ಮ ಲೈಫಲ್ಲಿ ಬರ್ತಾರೆ, ಎಲ್ಲನೂ ಮುಂಚಿನ ಥರನೇ ಆಗುತ್ತೆ. ಬಟ್ ಇಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಬೇಕು, ನಿಮ್ಮ ಪ್ರೀತಿಯನ್ನು ಉಳಿಸ್ಕೊಳ್ಳಿಕ್ಕೆ, ನಿಮ್ಮ ಪ್ರೀತಿಯ ವ್ಯಕ್ತಿ ರಿಕವರಿ ಆಗಲಿಕ್ಕೆ. ಸೊ ನಿಮ್ಮ ಪ್ರಾರ್ಥನೆ ಇಲ್ಲಿ ತುಂಬ ಮುಖ್ಯ ಆಗಿರುತ್ತೆ. ಸೊ ಅವರ ಲೈಫಲ್ಲಿ ನೀವು ನೆಗೆಟಿವ್ ವೈಬ್ರೇಷನನ್ನು ಎನರ್ಜಿಯನ್ನು ಪಾಸ್ ಮಾಡಬೇಡಿ. ಸೊ ಅಂದರೆ ಅವರ ಬಗ್ಗೆ ನೆಗೆಟಿವ್ ಆಗಿ ಥಿಂಕಿಂಗ್ ಮಾಡ್ತಾ ಇದ್ದೀರಾ ಜಾಸ್ತಿ ಅಂತ ಅನಿಸುತ್ತೆ. ಇಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ಮಿಗೂ ಸೊಲ್ಯೂಷನ್ ಇಲ್ಲ ಅಂತ ಇಲ್ಲ. ಸೊ ನಿಮ್ಮ ವ್ಯಕ್ತಿಯ ಜೀವನದಲ್ಲಿರುವಂಥ ಸಮಸ್ಯೆಗೂ ನಿಮ್ಮ ಪ್ರೀತಿಗೂ ಇಲ್ಲಿ ಪರಿಹಾರ ಅನ್ನೋದು ಇದೆ. ಬಟ್ ಅದು ನೀವಾಗಿ ನೋಡ್ಕೊಳ್ಬೇಕಾಗುತ್ತೆ. ಸೊ ನಿಮಗೆ ಕೆಲವೊಂದ್ಸಲ ಬೇರೆಯವರ ಹೆಲ್ಪ್ ಬೇಕು. ಸೊ ಏನು ನಿಮ್ಮ ನೋಡಿ ವಿಡಿಯೋ ಯಾರು ನೋಡ್ತಾ ಇದ್ದೀರಾ, ನಿಮಗೆ ಕೆಲವೊಂದು ಡೌಟ್ ಇರ್ಬೋದು, ಏನೋ ಒಂದು ಇಶ್ಯೂ ನಡೆದಿರ್ಬೋದು ಅವರ ಲೈಫಲ್ಲಿ. ಸೊ ಅದರ ಬಗ್ಗೆ ಕ್ಲಾರಿಟಿ ಬೇಕಾಗಿರ್ಬೋದು ನಿಮಗೆ. ಸೊ ಆವಾಗ ನೀವು ಬೇರೆಯವರ ಹೆಲ್ಪ್ ಕೂಡ ತಗೊಳ್ಬೋದು. ಅಥವಾ ಈ ರಿಲೇಷನ್ಶಿಪ್ ಬಗ್ಗೆ ನಿಮಗೆ ಕ್ಲಾರಿಟಿ ಇಲ್ಲ ಅಂದರೆ ಸೊ ಇದರ ಬಗ್ಗೆ ನೀವು ಆಲೋಚನೆ ಮಾಡಿ, ಪ್ರಾರ್ಥನೆಯನ್ನು ಮಾಡಿ. ಪ್ರಾರ್ಥನೆಯನ್ನು ಮಾಡಿದಾಗ ಸೊ ನಿಮಗೆ ಇಲ್ಲಿ ನಿಮ್ಮ ಪ್ರೀತಿಯಲ್ಲಿ ಏನು ಸಮಸ್ಯೆ ಉಂಟು ಅದರ ಮೇಲೆ ಫೋಕಸ್ ಮಾಡಿ. ಒಟ್ಟಿಗೆ 4-5 ಕ್ವಶನನ್ನು ಕೇಳಬೇಡಿ ಪ್ರಾರ್ಥನೆ ಮಾಡುವಾಗ. ಫಸ್ಟ್ ನಿಮ್ಮ ಇಷ್ಟ ದೈವ ದೇವರನ್ನು ನೆನಪು ಮಾಡಿಕೊಳ್ಳಿ, ಪ್ರೇಯರ್ ಮಾಡಿ. ಏನು ನಿಮ್ಮ ಸಮಸ್ಯೆ ಉಂಟು, ಏನು ಆಗ್ತಾ ಉಂಟು ನಿಮ್ಮ ಜೀವನದಲ್ಲಿ, ನಿಮಗೆ ಏನು ಬೇಕು, ಏನು ಆಗಬೇಕು ಅದರ ಬಗ್ಗೆ ನೀವು ಫೋಕಸ್ ಮಾಡಿ. 4-5 ಕ್ವಶನ್ ಬೇಡ, ಯಾವುದಾದ್ರೂ ಒಂದು ಕ್ವಶನನ್ನು ಕೇಳಿ. ಆ ಒಂದು ಕ್ವಶನ್ಗೆ ಆನ್ಸರ್ ಸಿಗುವಂತೆ ನೀವು ಪ್ರಾರ್ಥನೆಯನ್ನು ಮಾಡಿ. ಖಂಡಿತವಾಗಿ 100% ನಿಮ್ಮ ನೋಡಿ ಇಲ್ಲಿ ಪ್ರೀತಿಗೆ ದೈವ ದೇವರ ಆಶೀರ್ವಾದ ಅನ್ನೋದು ಇದೆ. ಸೊ ನಿಮ್ಮ ವ್ಯಕ್ತಿಯ ಮೇಲೂ ಆಶೀರ್ವಾದ ಅನ್ನೋದುಂಟು. ಸೊ ಹಾಗಾಗಿ ನೀವಿಲ್ಲಿ ಪ್ರಾರ್ಥನೆಯನ್ನು ಮಾಡೋದ್ರಿಂದ ಎಲ್ಲ ನಿಮ್ಮ ಡೌಟು ಸೊ ಪ್ರಾಬ್ಲಮ್ ಎಲ್ಲನೂ ಕ್ಲಿಯರ್ ಆಗುತ್ತೆ. ಸೊ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ನೆಗೆಟಿವ್ ವೈಬ್ರೇಷನ್ ಪಾಸ್ ಮಾಡಬೇಡಿ, ಕೂಲಾಗಿರಿ. ಸೊ ನೀವು ಕೂಗ್ತಾ ಇದ್ರೆ, ಅಳ್ತಾ ಇದ್ರೆ ಯಾವುದು ಕೂಡ ವರ್ಕ್ ಆಗಲ್ಲ ಈ ರಿಲೇಷನ್ಶಿಪ್ಪಲ್ಲಿ. ಸೊ ಬಿಟ್ಟು ಹೋಗಿದ್ದಾರೆ ಅಂತ ಅಳ್ತಾನೆ ಇದ್ರೆ, ಬಿಟ್ಟು ಹೋದವರು ಬರಲಿಕ್ಕೆ ಆಗಲ್ಲ ನೆಗೆಟಿವ್ ವೈಬ್ರೇಷನಿಂದಾಗಿ. ಸೊ ಬಿಟ್ಟು ಹೋದವರು ಬರ್ತಾರೆ, ನೀವು ನಿಮ್ಮಷ್ಟಕ್ಕೆ ನಿಮ್ದು ಏನು ಕೆಲಸ ಉಂಟು ವರ್ಕ್ ಉಂಟು ಅದನ್ನು ಮಾಡಿ, ಹಾಗೇ ಪ್ರಾರ್ಥನೆಯನ್ನು ಮಾಡಿ, ಚೆನ್ನಾಗಿರಿ. ನೀವು ಎಷ್ಟು ಪಾಸಿಟಿವ್ ಆಗಿರ್ತೀರಾ, ಪಾಸಿಟಿವ್ ವೈಬ್ರೇಷನ್ ನಿಮ್ಮ ವ್ಯಕ್ತಿಗೆ ಸೆಂಡ್ ಮಾಡ್ತೀರಾ, ಸೊ ಅಷ್ಟು ಬೇಗ ಅವ್ರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ. ನಿಮ್ಮಿಬ್ಬರ ಲವ್ ಲೈಫಲ್ಲಿ ಇರುವಂತಹ ಎಂಥದ್ದೇ ಒಂದು ಇಶ್ಯೂ ಇರ್ಬೋದು, ಅಥವಾ ಅವರ ಫ್ಯಾಮಿಲಿಯಲ್ಲಿ ಏನಾದರೂ ಪ್ರಾಬ್ಲಮ್ ಇರ್ಬೋದು, ಸೊ ಪರ್ಸ್ನಲಾಗಿ ಅವ್ರಿಗೆ ಏನಾದರೂ ನಿಮ್ಮ ಪ್ರೀತಿಯಲ್ಲಿ ಸಮಸ್ಯೆ ಆಗಿರ್ಬೋದು ನಿಮ್ಮಿಬ್ಬರ ಮಧ್ಯೆ, ಸೊ ಎಲ್ಲನೂ ಅದು ಕ್ಲಿಯರ್ ಆಗುತ್ತೆ.
ನಿಮ್ಮ ಪ್ರೀತಿಯಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಸೊ ಅಡೆತಡೆಗಳಂತೂ ತುಂಬ ಜಾಸ್ತಿ ಅಂತ ಅಡೆತಡೆಗಳು ನಿಮ್ಮ ವ್ಯಕ್ತಿಯ ಕಡೆಯಿಂದ ಅವರ ಫ್ಯಾಮಿಲಿಯಲ್ಲಿ ಇರ್ಬೋದು ಅಥವಾ ಅವರ ಲೈಫಲ್ಲಿ ಇರ್ಬೋದು. ಸೊ ಈ ಪ್ರೀತಿಯನ್ನು ರೀಚ್ ಮಾಡಬೇಕು ಅಂದರೆ ಸೊ ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂದರೆ ಸೊ ಹಾಗಾಗಿ ಇಲ್ಲಿ ನೀವು ತಾಳ್ಮೆಯಿಂದ ಇರಬೇಕು. ಒಮ್ಮೆಲೆ ಎಲ್ಲನೂ ಆಗಬೇಕು ಅಂದರೆ ಯಾವುದು ಕೂಡ ವರ್ಕ್ ಆಗಲ್ಲ. ಕರೆಕ್ಟಾಗಿ ಪ್ರಾರ್ಥನೆಯನ್ನು ಮಾಡಿ, ನಿಮ್ಮ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಮಾಡಿ, ಪಾಸಿಟಿವ್ ಆಗಿರಿ, ಎಲ್ಲನೂ ನಿಮಗೆ ಸಿಗುತ್ತೆ. ನಿಮಗೆ ನೋಡಿ, ಯಾರು ಎರಡನೇ ಗೂಬೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ನಾನು ಹೇಳಿದ್ದು ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ. ಯಾವ್ದು ನಿಮಗೆ ಅನ್ವಯ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ನಿಮ್ಮ ಪ್ರೀತಿಯ ಜೀವನದಲ್ಲಿ, ನಿಮ್ಮ ವ್ಯಕ್ತಿ ಜೀವನದಲ್ಲಿ ಏನಾಗ್ತಾ ಉಂಟು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಸೊ ನಿಮ್ಮ ಮೈಂಡಲ್ಲಿ ಬಂದಿರುತ್ತೆ. ಸೊ ಯಾವ್ದು ನಿಮಗೆ ಅನ್ವಯ ಆಯಿತು ಅಂತ ನಿಮಗೆ ಗೊತ್ತಾಗುತ್ತೆ ಪ್ಲೇಯರ್ ಮಾಡಿದ್ರಿಂದಾಗಿ. ಸೊ ಅದರ ಮೇಲೆ ನಿಮಗೆ ಯಾವ್ದು ಅನ್ವಯ ಆಯಿತು ಅದನ್ನು ಮಾತ್ರ ತಕೊಳ್ಳಿ. ಸೊ ಪಾಸಿಟಿವ್ ಆಗಿರಿ, ಖುಷಿಯಾಗಿರಿ, ಎಲ್ಲನೂ ನಿಮಗೆ ಬೇಕಾದದ್ದು ನಿಮಗೆ ಆಟೋಮೆಟಿಕ್ಕಾಗಿ ಸಿಗುತ್ತೆ. ನಿಮಗೆ ನೀವು ಬಯಸಿದ ವ್ಯಕ್ತಿಯ ಪ್ರೀತಿ ಸಿಗಲಿ, ಹಾಗೆಯೇ ನಿಮ್ಮ ಪ್ರೀತಿಯಲ್ಲಿ ಇರುವಂತಹ ಎಲ್ಲ ಸಮಸ್ಯೆಯು ಬಗೆಹರಿಯಲಿ ಅಂತ ನಾನು ಕೂಡ ನನ್ನ ಆರಾಧ್ಯ ದೈವವನ್ನು ಪ್ರಾರ್ಥನೆಯನ್ನು ಮಾಡ್ತೇನೆ. ಖುಷಿಯಾಗಿರಿ. ಕಾರಣಕ್ಕೂ ಅಳುವುದು, ಕೂಗುವುದು ಅಥವಾ ಇನ್ಯಾವುದೇ ರೀತಿಯಲ್ಲಿ ನೀವು ದುಃಖ ಪಡ್ತಾ ಇದ್ದರೆ ಸೊ ನೆಗೆಟಿವ್ ವೈಬ್ರೇಷನನ್ನೆಲ್ಲ ಪಾಸ್ ಮಾಡಬೇಡಿ. ಸೊ ಪಾಸಿಟಿವ್ ಆಗಿರಿ. ನಿಮ್ಮ ಪ್ರೀತಿ ಮೇಲೆ ನಿಮಗೆ ನಂಬಿಕೆ ಇರಲಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.